ಮುಕ್ತಿ ನಾಗಾಯಣ ನಮಃ ಇವತ್ತು ಕೂಡ ಸೌಂದರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸಾಧಾರಣವಾಗಿ ಮುಖ ಚರ್ಮ ಕೂದಲು ಇಂಥದೆಲ್ಲ ಹೇಳ್ತಾನೆ ಇರ್ತೀವಿ ಆದರೆ ಈ ವಿಷಯ ಅಪರೂಪ ಏನದು ನೋಡಿ ಸ್ವಲ್ಪ ಒಂದು ಐವತ್ತು ವರ್ಷ ಆಗ್ತಿದ್ದ ಆಗ್ತಿದ್ದಾಗೇನೇನೆ ಕಣ್ಣುಗಳ ಕೆಳಗಡೆ ಸ್ವಲ್ಪ ಜೋಲುವಿಕೆ ಶುರುವಾಗುತ್ತೆ ಸ್ಯಾಗಿಂಗ್ ಅಂತ ಹೇಳ್ತೀವಲ್ಲ ಆತರ ಅದು ಕ್ರಮೇಣ ಏನಾಗತ್ತೆ ಕೆಳಗಡೆ ದಪ್ಪ ದಪ್ಪನಾಗಿ ಕಣ್ಣಿನ ಕೆಳಗಡೆ ಸ್ವಲ್ಪ ದಪ್ಪ ಆಗೋದಿಕ್ಕೆ ಶುರುವಾಗುತ್ತೆ ಅದು ನೋಡುವಾಗ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುವ ರೀತಿಯಲ್ಲಿ ಇರುತ್ತೆ ಚರ್ಮದಲ್ಲಿ ಬಿಗಿತಾ ಕಡಿಮೆ ಆಗ್ತಾ ಬಂದಿರುತ್ತೆ ಹಾಗಾಗಿ ಈ ಸ್ಯಾಗಿಂಗಿಂದಾಗಿ ತುಂಬಾ ಜನಕ್ಕೆ ಅಯ್ಯೋ ನಮಗೆ ವಯಸ್ಸಾಗ್ತಾ ಇದೆ ನಾವು ಮುದುಕರಾಗ್ತಾ ಇದೀವಿ ಅನ್ನುವ ಚಿಂತೆ ಕಾಡೋದಿಕ್ಕೆ ಶುರುವಾಗುತ್ತೆ ಇನ್ನು ಕೆಲವು ಸಮ ಕೆಲವರಿಗೆ ಐಲಿಟ್ಸ್ ಎಲ್ಲವೂ ಕೂಡ ಒಣಗ್ತಾ ಇರುತ್ತೆ ಡ್ರೈ ಐಲಿಟ್ಸ್ ಅಂತ ಹೇಳ್ತೀವಿ ಅಂದ್ರೆ ಮೇಲುಗಡೆ ಕಣ್ಣಿನ ರೆಪ್ಪೆಯ ಮೇಲು ಭಾಗ ಬಹಳ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂತಹ ಚರ್ಮದ ಭಾಗ ಈ ಚರ್ಮವು ಕೂಡ ನಮಗೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದೇನೆ ಶರೀರದಲ್ಲಿ ನಮಗೆ ಇರುವಂತಹ ಎಲ್ಲ ಭಾಗವೂ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಮುಖವೇ ಅದರಲ್ಲಿ ಚರ್ಮವೂ ಅತ್ಯಂತ ಪ್ರಮುಖವಾದದ್ದು ಆ ಚರ್ಮದಲ್ಲಿಯೂ ಕೂಡ ಕೆಲವು ಭಾಗ ಅತ್ಯಂತ ಸೂಕ್ಷ್ಮವಾಗಿರುವಂತಹ ಚರ್ಮ ಇರುತ್ತೆ ಅದರಲ್ಲಿ ತುಟಿಯ ಭಾಗ ಆಗಿರ್ಬಹುದು ಕಣ್ ಕಣ್ಣಿನ ಮೇಲ್ಪದರದ ಐಲಿಟ್ಸ್ ಇರಬಹುದು ಇವೆಲ್ಲವೂ ಅತ್ಯಂತ ಸೂಕ್ಷ್ಮವಾಗಿರುತ್ತೆ ಈ ಭಾಗದಲ್ಲಿ ಡ್ರೈನೆಸ್ ಬಂದ್ರೆ ಒಂದೊಂದು ತರ ಹಿಂಸೆನೂ ಆಗ್ತಾ ಇರತ್ತೆ ನೋಡೋಕ್ಕೂ ಸ್ವಲ್ಪ ಅಸಹ್ಯಕರವಾಗಿರುತ್ತೆ ಈ ತರ ಸಮಸ್ಯೆಗೂ ಕೂಡ ಚಿಕಿತ್ಸೆ ಹೇಳಲೇಬೇಕು ತಾನೆ ಹಾಗಾಗಿ ಆ ವಿಚಾರವಾಗಿ ಇವತ್ತು ಮಾತನಾಡಬೇಕು ಆದ್ರೆ ಅದಕ್ಕೆ ಮೊದಲು ನೀವೇನು ಮಾಡಬೇಕು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ತಕ್ಷಣ ಬೆಲೈಕಾನ್ ಅನ್ನು ಪ್ರೆಸ್ ಮಾಡಬೇಕು ಎರಡು ಮಾಡಿದ್ರೆ ಈ ರೀತಿ ವಿಶೇಷವಾದ ಮಾಹಿತಿಗಳು ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ ಯಾರಿಗೆಲ್ಲ ಡ್ರೈ ಐಸ್ ಇದೆ ಡ್ರೈ ಐಸ್ ಅಂದ್ರೆ ಕಣ್ಣಿನ ಒಳಭಾಗದಲ್ಲಿ ಡ್ರೈನೆಸ್ ಅಲ್ಲ ಕಣ್ಣಿನ ಹೊರಭಾಗದಲ್ಲಿ ಡ್ರೈನೆಸ್ ಇದ್ದಾಗ ಅಥವಾ ಐ ಬ್ಯಾಕ್ಸ್ ಅಂತ ಹೇಳ್ತೀವಿ ಕಣ್ಣಿನ ಕೆಳಭಾಗದಲ್ಲಿ ಜೋಲುವಿಕೆ ಇದ್ದಾಗ ಇಂತಹ ಸಮಸ್ಯೆಗೆ ಇವತ್ತು ನಾವು ಹೇಳುವಂತಹ ಒಂದು ಉಪಚಾರ ಅತ್ಯಂತ ನಿಮಗೆ ಪರಿಣಾಮಕಾರಿಯಾಗಿ ಕೆಲಸ ಆಗುವಂಥದ್ದು ಹಾಗಾದ್ರೆ ಅದಕ್ಕೆ ಪದಾರ್ಥಗಳು ಏನೇನು ಬೇಕು ಮೊದಲಿಗೆ ಪೆಟ್ರೋಲಿಯಂ ಜಲ್ಲಿ ಬೇಕು ಪೆಟ್ರೋಲಿಯಂ ಜಲ್ಲಿ ಒಂದು ಎರಡು ಆದರೆ ಸಾಕು ಅದಕ್ಕೆ ಆಲಿವ್ ಎಣ್ಣೆ ಒಂದು ಚಮಚದಷ್ಟು ಕೊಬ್ಬರಿ ಎಣ್ಣೆ ಒಂದು ಚಮಚದಷ್ಟು ಜೇನುತುಪ್ಪ ಒಂದು ಚಮಚದಷ್ಟು ಇಷ್ಟು ಪದಾರ್ಥ ಇದ್ದರೆ ಸಾಕು ಏನೇನು ಬೇಕು ಪೆಟ್ರೋಲಿಯಂ ಜಲ್ಲಿ ಆಲಿವ್ ಎಣ್ಣೆ ಕೊಬ್ಬರಿ ಎಣ್ಣೆ ಜೇನುತುಪ್ಪ ಇದಿಷ್ಟು ಪದಾರ್ಥವನ್ನು ಸಂಗ್ರಹ ಮಾಡಿಕೊಂಡ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ತು ಇದನ್ನೆಲ್ಲವನ್ನು ಏನು ಮಾಡೋದು ಒಂದು ಬಟ್ಟಲಿಗೆ ಹಾಕ್ಕೊಳ್ಳಿ ಎಲ್ಲವನ್ನು ಹಾಕಿ ಚೆನ್ನಾಗಿ ತೀಡಿ ತೀಡಿ ಅದನ್ನು ನಾವು ಒಂದು ರೀತಿ ಮುಲಾಮಿನ ರೀತಿಯಲ್ಲಿ ಮಾಡ್ಕೋಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಮಿಶ್ರಣ ಮಾಡಬೇಕು ಹಾಗೆ ಮಾಡುವಾಗಲೇನೆ ಅದೇ ಒಂದು ರೀತಿ ಕ್ರೀಮಿ ಟೆಕ್ಸ್ಚರ್ಗೆ ಬರುತ್ತೆ ಅದನ್ನು ನೀವು ಒಂದು ಸಣ್ಣ ಗಾಜಿನ ಶೀಶೆಗೆ ಹಾಕಿಟ್ಕೊಳ್ಳಿ ಇದನ್ನೇನು ಮಾಡಬೇಕು ರಾತ್ರಿ ಮಲಗುವಾಗ ಅಥವಾ ಬೆಳಗ್ಗೆ ಹಗಲಲ್ಲೇ ಪುರ್ಸೋತಿದ್ದಾಗ ಕಣ್ಣಿನ ಕೆಳಭಾಗಕ್ಕೆ ಕಣ್ಣಿನ ರೆಪ್ಪೆಯ ಪದರಕ್ಕೆ ಹಚ್ಕೊಳ್ತಾ ಬನ್ನಿ ಆ ಭಾಗವೆಲ್ಲವೂ ಕೂಡ ಸ್ವಲ್ಪ ಬಿಗಿತಾ ಉಂಟಾಗತ್ತೆ ಐ ಬ್ಯಾಗ್ಸ್ ಎಲ್ಲ ಕರಗ್ತಾ ಬರುತ್ತೆ ಐಲಿಡ್ಸ್ ಅಲ್ಲಿ ಒಣಗುವಿಕೆ ತಪ್ಪಿ ಅದು ಮಾಯಶ್ಚರ್ ಆಗೋದಿಕ್ಕೆ ಸಹಾಯವನ್ನ ಮಾಡುತ್ತೆ ಅಷ್ಟೇ ಅಲ್ಲ ತುಟಿಯಲ್ಲಿ ಬಿರುಕುವಿಕೆ ಬಂದಾಗ್ಲೂ ಕೂಡ ಇದನ್ನೇ ನೀವು ಬಳಕೆಯನ್ನ ಮಾಡಬಹುದು ಕೆಲವರಿಗೆ ಉಗುರೆಲ್ಲ ಒಂಥರ ಹೋಗ್ತಾ ಹೋಗ್ತಾ ನೋಡ್ತಾ ನೋಡ್ತಾನೆನೆ ಒಂಥರ ಶ್ರೀಂಕ್ ಆಗೋದಕ್ಕೆ ಶುರುವಾಗತ್ತೆ ಗೀರ್ ಗೀರ್ಗಳು ಬರೋದು ಆಮೇಲೆ ಅದು ಹಾಗೇನೇ ಒಂಥರ ಕಪ್ಪು ಬಣ್ಣಕ್ಕೆ ತಿರುಗ್ತಕ್ಕಂಥದ್ದು ಈ ರೀತಿ ಎಲ್ಲ ಆಗತ್ತೆ ಫಂಗಸ್ ಇನ್ಫೆಕ್ಷನ್ಗಳಾಗತ್ತೆ ಬೆರಳುಗಳ ಸಂದುಗಳಲ್ಲಿ ಬರುವಂತಹ ಒಂದು ರೀತಿ ಸೆ ಸೆಳೆತ್ಕೊಳ್ಳೋದು ಒಂಥರಲ್ಲ ಆ ಥರ ಆಗುವಂಥದ್ದು ಅದಕ್ಕೆ ಕೂಡ ಇದೇ ಚಿಕಿತ್ಸೆ ಸಹಾಯ ಆಗತ್ತೆ ಮತ್ತೆ ಚರ್ಮದಲ್ಲಿ ಇನ್ನೆಲ್ಲಾದರೂ ಕೂಡ ಒಣಗುವಿಕೆ ಇದ್ದಾಗ ಡ್ರೈನೆಸ್ ಇದ್ದಾಗ ಅದಕ್ಕೆ ಕೂಡ ಇದನ್ನೇ ಬಳಕೆಯನ್ನ ಮಾಡಬಹುದಾಗಿದೆ ಫಂಗಸ್ ಇನ್ಫೆಕ್ಷನ್ಗೂ ಕೂಡ ಇದನ್ನೇ ಬಳಕೆಯನ್ನ ಮಾಡಬಹುದಾಗಿದೆ ಈ ರೀತಿ ಬೇರೆ ಸಣ್ಣ ಪುಟ್ಟ ಚರ್ಮದ ದೋಷಗಳಿಗೆ ಕೂಡ ಇದ್ರ ಇದರಲ್ಲೇನೆ ನೀವು ಇದೇ ಮುಲಾಮು ಮಾಡಿಟ್ಕೊಂಡಿರೋದನ್ನೇ ಉಪಯೋಗವನ್ನ ಮಾಡಿಕೊಳ್ಬಹುದಾಗಿದೆ ಹಾಗಾಗಿ ಮಾಡಿಟ್ಕೊಳ್ಳುವ ಈ ಒಂದು ಮುಲಾಮಿನಿಂದ ಅನೇಕ ಸಮಸ್ಯೆಗಳನ್ನ ಬಗೆಹರಿಸ್ಕೊಬಹುದು ಅದರಲ್ಲೂ ವಿಶೇಷವಾಗಿ ಐಲಿಟ್ಸ್ಗೆ ಮತ್ತೆ ಐ ಬ್ಯಾಗ್ಸ್ಗೆ ಇದು ಒಂದು ಒಳ್ಳೆಯ ಚಿಕಿತ್ಸೆ ಸುಲಭ ಸರಳ ಹೆಚ್ಚಿನ ಖರ್ಚಿಲ್ಲ ಇದನ್ನು ಮಾಡ್ಕೊಳ್ಳಿ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಆಲಿವ್ ಎಣ್ಣೆ ಇರಲಿಲ್ಲ ಅಂದರೆ ಅದಕ್ಕೇನು ಚಿಂತೆ ಮಾಡಬೇಡಿ ಅದರ ಬದಲಿಗೆ ಹರಳೆಣ್ಣೆಯನ್ನು ಉಪಯೋಗ ಮಾಡ್ಕೊಳ್ಳಿ ಹರಳೆಣ್ಣೆ ಸಾಧಾರಣವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಯಾವುದಿದೆಯೋ ಅದನ್ನೇ ಉಪಯೋಗಿಸ್ಕೊಳ್ಳಿ ಇದ್ದರೆ ಆಲಿವ್ ಇರಲಿಲ್ಲ ಅಂದರೆ ಹರಳೆಣ್ಣೆ ಅಂದರೆ ಕ್ಯಾಸ್ಟ್ರಾಯಿಲು ಇವೆರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ ಎರಡು ಬೇಡ ಇಷ್ಟನ್ನು ಉಪಯೋಗ ಮಾಡ್ತಾ ಬನ್ನಿ ಸಾಕಷ್ಟು ಅನುಕೂಲ ಆಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ನಾನು ಅಲ್ಲಿವರೆಗೆ ನಮಸ್ತೆ